ಮೊದಲನೇದಾಗಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ 25ನೇ ದಿನ ಸೆಲೆಬ್ರೇಟ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಒಂದು ಕಾರಣ. ಅಂದರೆ ಈಗ ನಾವು ಬೈಟ್ಸ್ ನೋಡ್ತಾ ಇದ್ದೀವಿ, ಜನರ ರಿಯಾಕ್ಷನ್ ಏನಿದೆ ಅದು ನಾವು ನೋಡ್ತಿರೋ ಹಾಗೆ ಚಾನಲ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತದೆ, ಅಥವಾ ಎಲ್ಲ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳಲ್ಲೂ ಕೂಡ ಹಾಕ್ತಿದ್ದೀರ. ನಿಮ್ಮಗಳ ಸಹಕಾರ ಇನ್ನು ಮೇಲೆ ಕೂಡ ತುಂಬ ಮುಖ್ಯ. ನಾವು ನೋಡಿದ್ದೀವಿ ಎಷ್ಟು ಮೂರನೇ ವಾರ ಆದಮೇಲೆ ಎಷ್ಟು ಸಿನಿಮಾಗಳು, ರಂಗಿತರಂಗ ಅನ್ನೋ ಒಂದು ಸಿನಿಮಾನ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಮೂರು ವಾರದ ತನಕನೂ ರಿಪೋರ್ಟ್ ಬರ್ತಾ ಇತ್ತು. ಬಹುಶಃ ಜನರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು ಬರಬೇಕು ಬೇಡ ಅಂತ. ಕೊನೆಗೆ ಒಂದು ವರ್ಷ ತನಕ ಥಿಯೇಟ್ರಲ್ಲಿತ್ತು. ಸೊ ಈ ಸಿನಿಮಾಗೂ ಆಸಕ್ತಿ ಇದೆ, ದಯವಿಟ್ಟು ನಿಮ್ಮೆಲ್ಲರ ಇನ್ನೂ ಹೆಚ್ಚಿನ ಸಹಕಾರ ನಮ್ಮ ಸಿನಿಮಾಗೆ ಅಗತ್ಯ ಇದೆ. ನನಗೆ ಇವತ್ತಿನ ಈ ಸಿಚುವೇಶನ್ ನೋಡ್ತಾ ಇದ್ರೆ ನನಗೆ ಯಾವಾಗಲೂ ಹೊಂದಿಸಿ ಬರೀರಿ ಅಂದರೆ ನೆನಪಾಗೋದು ಫಸ್ಟ್ ಡೇ ನಮ್ಮ ಜಗನ್ ಕತೆ ಹೇಳಕ್ಕೆ ಬಂದಿದ್ದೆ ನಾನೇ. ಅವತ್ತೇ ನನಗೆ ಅನಿಸಿತ್ತು ಈ ಸಿನಿಮಾ ಇವತ್ತೇನು ಸಿಗ್ತಾ ಇದೆ, ಒಂದು ಅಪ್ರಿಸಿಯೇಷನು ಅಥವಾ ಜನರ ಪ್ರೀತಿ, ಜನ ನಮ್ಮ ಸಿನಿಮಾನ ಈ ಹಂತಕ್ಕೆ ತಂದಿರೋದು ಮಲ್ಟಿಪಲ್ ಆಡಿಯನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿರೋ ಆಡಿಯನ್ಸ್ಗಳು ಪದೇ 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 ನೋಡ್ತಿದ್ದಾರೆ. ನೋಡಿರೋರಿಗೆ ತುಂಬ ಇಷ್ಟ ಆಗ್ತಿದೆ. 4 ಸಲ 5 ಸಲ 8 ಸಲ 10 ಸಲ ನೋಡಿರೋ ಎಕ್ಸಾಂಪಲ್ಗಳು, ಎಕ್ಸಾಂಪಲ್ ನಮ್ಮ ಅನಿರುದ್ಧ ಅವ್ರ ತಂದೆನೇ ಫ್ಯಾನ್ ಆಗಿ 8 ಸಲ ನೋಡಿದ್ದಾರೆ ಸಿನಿಮಾನ. ಆ ಸಿನಿಮಾಗೆ ಶಕ್ತಿ ಇದೆ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಅಷ್ಟಲ್ಲಿ ಉಳಿದೆಲ್ಲ ಜಗನೇ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ತುಂಬ ಇಷ್ಟ ಆಯ್ತು. ಹೌದೌದು, ಭಯಂಕರ ಇಷ್ಟ ಆಯ್ತು ಅವರಿಗೆ. ಅವರು ಸಿನಿಮಾನ ಸಾಮಾನ್ಯ ಪೊಲಿಟಿಷಿಯನ್ ಅಲ್ಲ, ಸಿನಿಮಾ ನೋಡಲ್ಲ, ಈ ಬಿಸಿ ಸ್ಕೆಡ್ಯೂಲ್ ನೋಡೋ ಪೇಷನ್ಸು ಇರಲಿಲ್ಲ. ಹೆಂಗೋ ಕರ್ಸು ಕೂರಿಸಿದ್ವಿ, ಕೂರಿಸಿದ್ಮೇಲೆ ನಾನು ಪಕ್ಕದಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೆ ಬೋರ್ ಆಗ್ತಿದೆಯಾ ಬೋರ್ ಆಗ್ತಿದೆಯಾ ಅಂತ. ಏ ಇಲ್ಲ ಇಲ್ಲ, ತುಂಬ ಚೆನ್ನಾಗಿದೆ ಅಂತ. ಇಟ್ ವಾಸ್ ಎಂಜಾಯ್ ಆ್ಯಕ್ಚುಲಿ, ತುಂಬ ಇಷ್ಟಪಟ್ಟರು ಸಿನಿಮಾನ. ಸಿನಿಮಾನ ಇಷ್ಟಪಟ್ಟರು ಆಮೇಲೆ ಪರ್ಸನಲ್ ಕಾಲ್ ಮಾಡಿ ತುಂಬ ಸಿನಿಮಾದ ಬಗ್ಗೆ ತುಂಬ ವಿಷಯಗಳ ಮೇಲೆ ಹಾಕ್ತಾ ಇದ್ರು. ತುಂಬ ಇಷ್ಟ ಆಯ್ತಾರೆ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಕುಪ್ಪಳ್ಳಿ ಪ್ಲೇಸ್ ಮಾಡಿ ಮಂತ್ರ ಮಂಗಲ್ಯ ಅದೆಲ್ಲ ತೀರ್ಥಹಳ್ಳಿ ಬೇಸ್ಡ್ ಆಗಿರ್ತಲ್ಲ, ಅದ ಅವ್ರಿಗೆ ತುಂಬ ಕನೆಕ್ಟ್ ಆಯ್ತು. ಆ ವಿಷಯ ತುಂಬ ಇಷ್ಟ ಆಯ್ತು. ಆಕ್ಚುಲಿ ಕುವೆಂಪು ಇದೆಲ್ಲ ಇನ್ನೇನು ಹೇಳ್ಬೇಕಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದೇದಾಗಿ